ಮತ್ತೆ 8 ಜೊಟ್ಟು ಮಾಡ್ತೇವೆ, 9-10 ಜೊಟ್ಟು ಮಾಡ್ತೇವೆ ಅಂತ ಹೇಳಿದ್ರು, 1 ಇಂಚ್ ಪೈಪ್ ಹಾಕ್ಬೇಕಾಗುತ್ತೆ. ಅವಾಗ ಆ ಇಟ್ಟಿ ನೀವು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಒಂದ್ ಸೈಡ್ ಇಂದ ನೀರು ಕೊಡ್ತಾವೆ. ಒನ್ ಪ್ಲಸ್ ಅಂತ ಒಂದು ಕಂಪ್ನಿಯನ್ನು ಹಾಕಿದ್ದೇವೆ ನೋಡಿ, ಇದು ISO ಮಾರ್ಕ್ ಇದೆ, ಮತ್ತೆ ಇದು 4 kg ಇರುತ್ತೆ ನೋಡಿ. ಇದು ಗ್ರೀನ್ಲ್ಯಾಂಡ್ ಕಂಪ್ನಿ ಅಂತ ಇದೆ ನೋಡಿ, ಇಲ್ಲಿ ಈ ಮಾರ್ಕನ್ನು ನೋಡಿ ತಗೋಬೇಕು. ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಂಪ್ನಿ. ಇದು ಇದರ ಥ್ರೆಡೆಡ್ ಕ್ಯಾಪ್ಗಳನ್ನು ಹಾಕಿದೆ ನಾವು ನೋಡಿ, ಇಲ್ಲೆಲ್ಲ ಕಸ ಬಂದಿರುತ್ತೆ ಸೈಡ್ ಎಲ್ಲಿ ಎಂಡಿಗೆ, ಅದಾಗಬಾರ್ದು ಅಂತ ಹೇಳಿ ಲಾಸ್ಟಿಗೆ ಈ ಥರ ಥ್ರೆಡ್ ಇರುವಂಥ ಕ್ಯಾಪ್ಗಳನ್ನು ಹಾಕ್ಕೋಬೇಕು. ಇದಕ್ಕೆ ಒಂದು ಎಲ್ಬೋನ್ನು ಹಾಕೊಂಡು ಇವನ್ ಪ್ಲಾಸ್ಟಿ ಅಂತ ISMRK ಇರುವಂತಹ ಒಂದು ಪೈಪನ್ನು ಹಾಕಿದ್ದೇವೆ. ಯಾಕಂದ್ರೆ ನೀರೇ ಬಿಡುವುದಲ್ಲ, ಇಲ್ಲೆಲ್ಲ ನೀರು ಸ್ವಲ್ಪ ಲೀಕೇಜ್ ಆದರೂ ನಡೀತದೆ, ಇಲ್ಲೆಲ್ಲ ನೀರು ಹೋಗ್ತದೆ ಅಕ್ಕಷ್ಟು ನಿಮಗೆ ಅಷ್ಟು ಲೀಕ್ ಆಗ. ಇದು 2.5 ಇಂಚು x 1/2 ಇಂಚು ಪ್ರೀತಿಯ ವೀಕ್ಷಕರೇ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರೇ, ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ. ಬೇರೆ ಬೇರೆ ಬೆಳೆಗಾರರು ಬೇರೆ ಬೇರೆ ರೀತಿಯ ನೀರಾವರಿ ವಿಧಾನವನ್ನು ಬಳಸ್ತಾರೆ, ಹಾಗೆ ಕೂಡ ಅಡಿಕೆ ಬೆಳೆಗಾರರು ಕೂಡ ಬೇರೆ ಬೇರೆ ರೀತಿಯಾದಂಥ ನೀರಾವರಿ ಪದ್ಧತಿಯನ್ನು ಅವರು ಬಳಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮೈಕ್ರೋಜೆಟ್ಟನ್ನು ಅಡಿಕೆ ತೋಟಗಳಿಗೆ ಯಾವ ರೀತಿಯಾಗಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಇಲ್ಲಿ ಒಬ್ಬರು ಅವರ ಒಂದು 1/2 ಎಕರೆಯಷ್ಟು ಒಂದು ತೆಂಗಿನ ತೋಟ ಇದೆ, ಅದರ ಮಧ್ಯದಲ್ಲಿ ಅವರು ಅಡಿಕೆಯನ್ನು ಬೆಳ್ಕೊಂಡು ತೋಟವನ್ನು ಅಡಿಕೆ ತೋಟವನ್ನು ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಅವರ ಈ ಒಂದು ಅಡಿಕೆ ತೋಟಕ್ಕೆ, ಹೊಸ ಅಡಿಕೆ ತೋಟಕ್ಕೆ ಅವರು ಮೈಕ್ರೋಜೆಟ್ಟನ್ನು ಅಳವಡಿಸಿ ಒಂದು ಕೃಷಿಯನ್ನು ಮಾಡಬೇಕಂತ ಇದ್ದಾರೆ. ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮೈಕ್ರೋಜೆಟ್ಟನ್ನು ಯಾವ ರೀತಿಯಾಗಿ ಅಳವಡಿಸಬೇಕು, ಅದಕ್ಕೆ ಯಾವೆಲ್ಲ ಪರಿಕರಗಳ ಒಂದು ಅವಶ್ಯಕತೆ ಇದೆ, ಹಾಗೆ 1/2 ಎಕರೆ ಒಂದು ತೋಟಕ್ಕೆ ಎಷ್ಟು ಪರಿಕರಗಳ ಒಂದು ಅವಶ್ಯಕತೆ ಇದೆ, ಹಾಗೆ ಕೂಡ ಒಂದು ಕಡಿಮೆ ರೇಟಲ್ಲಿ ನಾವು ಯಾವ ರೀತಿಯಾಗಿ ಉತ್ತಮ ರೀತಿಯಾಗಿ ಮೈಕ್ರೋಜೆಟ್ಟನ್ನು ಅಳವಡಿಸಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇವೆ. ಹಾಗಾದರೆ ವೀಕ್ಷಕರೇ ಬನ್ನಿ ನೋಡೋಣ, ಈ ಒಂದು ಮೈಕ್ರೋಜೆಟ್ ಅಳವಡಿಸಲು ಯಾವೆಲ್ಲ ಪರಿಕರಗಳ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ. ಸರ್, ನಿಮ್ಮದು ತೆಂಗಿನ ತೋಟದಲ್ಲಿ ನೀವು ಒಂದು ಅಡಿಕೆ ತೋಟವನ್ನು ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಜಾಗದಲ್ಲಿ ಉಂಟು ನಿಮ್ಮದಿದು ಅಡಿಕೆ ತೋಟ ಅಂದರೆ ತೆಂಗಿನ ತೋಟ? ಒಟ್ಟು ತೆಂಗಿನ ತೋಟ ನಮ್ಮದಿದು 20 ಗುಂಟೆ. 20 ಗುಂಟೆ ಇದೆಯಾ? 20 ಗುಂಟೆ ತೆಂಗಿನ ತೋಟದಲ್ಲಿ ನಾವು ಒಂದು ಸುಮಾರು 16 ಗುಂಟೆಯಷ್ಟು ಜಾಗವನ್ನು ಈಗ ಖಾಲಿ ಇತ್ತು. ಒಂದು 4 ಗುಂಟೆ ಜಾಗದಲ್ಲಿ ನಮ್ಮ ಮನೆ ಇದೆ. ಈ 16 ಗುಂಟೆಯಲ್ಲಿ ನಾವು ಈಗ ಅಡಿಕೆಯನ್ನ ಹಾಕ್ಬೇಕು ಅಂತ ಹೇಳಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಸರ್, ಹಾಗಾದ್ರೆ ಎಷ್ಟು ಅಡಿಕೆ ಗಿಡಗಳು ನೆಡ್ಬೇಕಂತಿದ್ದೀರಿ ನೀವು ನಿಮ್ದು ಇದೊಂದು 16 ಗುಂಟೆ ಜಾಗದಲ್ಲಿ? 16 ಗುಂಟೆ ಜಾಗದಲ್ಲಿ ಒಂದು ಸುಮಾರು 300 ಗಿಡನ ಕೂರಿಸುವ ಒಂದು ಪ್ಲಾನ್ ಇದೆ ನಮ್ದು. ಯಾಕಂತ ಹೇಳಿದ್ರೆ ತೆಂಗಿನ ಗಿಡ ಇರುವುದರಿಂದ ಮತ್ತೆ ನಮಗೆ ನೆಕ್ಸ್ಟ್ ಮತ್ತೆ ಅಡಿಕೆ ಗಿಡ ಹಚ್ಚಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಎಷ್ಟು ಗಿಡವನ್ನು ಕೂರ್ತೇವೆ ಅಷ್ಟು ಗಿಡನ ನಾವು ಸ್ವಲ್ಪ ಡಿಸ್ಟೆನ್ಸ್ 7 ಅಡಿ 7 ಅಡಿ ಗ್ಯಾಪ್ ಇಟ್ಟು ನಾವು ಗಿಡವನ್ನ ಕೂರಿಸ್ತೇವೆ. 7 ಅಡಿಗೆ ಒಂದ್ ಗಿಡ ಮಾಡಿ ಅದನ್ನ ಕೂರಿಸ್ತೇವೆ. ಜಾಗ ಸಣ್ಣ ಇದೆ ಮತ್ತೆ ಅಷ್ಟು ನಮ್ಗೆ ಸ್ವಲ್ಪ ಆದಾಯ ಹೆಚ್ಚು ಬರಬೇಕು. ಎಷ್ಟು ಮಿನಿಮಮ್ ಎಷ್ಟು ನಾವು ಕಡಿಮೆ ಹತ್ತಿರದಲ್ಲಿ ಹಚ್ಚಬಹುದು ಅದನ್ನ ನೋಡಿಕೊಂಡು ನಾವು ಹಚ್ತಾ ಇದ್ದೇವೆ. ಹೌದಾ? ಇದಕ್ಕೆ ನೀರಾವರಿ ಯಾವ ರೀತಿ ನೀವು ಪೂರೈಕೆ ಮಾಡ್ಬೇಕಂತ ಇದ್ದೀರಾ ಸರ್? ಇದಕ್ಕೆ ನೋಡಿ, ಇದಕ್ಕೆ ನಾವು ಈಗ ಯಾಕಂದ್ರೆ ಇಲ್ಲಿ ಈಗ ಆಕ್ಚುಲಿ ಇದು ನಮ್ಮ ಭಾವಾರ್ಥಿದು, ಅವರು ಇಲ್ಲಿ ಇರುವುದಿಲ್ಲ. ಹಾಗೆ ಅವರು ಮನೆಯವರಿಗೆ ಅದು ಪದೇ ಪದೇ ವಾಲ್ ಎಲ್ಲ ಚೇಂಜ್ ಮಾಡೋಕೆ ಆಗುದಿಲ್ಲ, ಮತ್ತೆ ಇದು ಮೈಕ್ರೋನ ಮಾಡಿದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ನೀರು ಬಿಡ್ಲಿಕ್ಕೆ ಅಂತ ಹೇಳಿ ನಾವು ಇವರಿಗೆ ಒಂದು ಸುಲಭ ರೀತಿಯಲ್ಲಿ ನೀರು ಪೂರೈಕೆ ಆಗ್ಬೇಕಪ್ಪ ಅವ್ರ ಗಿಡಗಳಿಗೆ, ಎಲ್ಲಾ ಗಿಡಗಳು ಒಂದೇ ಸಲ ನೀರನ್ನ ತಗೋಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಮೈಕ್ರೋಜೆಟ್ ಪದ್ಧತಿಯನ್ನು ಅಳವಡಿಸ್ತೇವೆ. ಈ ಮೈಕ್ರೋಜೆಟ್ ಮೊದಲು ಇದು ಹೆಗಡೆಜೆಟ್ ಅಂತ ಮಾಡ್ತಿದ್ರು. ಹೆಗಡೆಜೆಟ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಜೆಟ್ಟಿನ ಸುತ್ತಳತೆ ಒಂದು ಡಯಾಮೀಟರ್ ಏನಿರುತ್ತೆ ನೀರಿಂದು ವ್ಯಾಸ ಕಡಿಮೆ ಇರುತ್ತೆ, ಅದು 15 ಫೀಟ್ ಮಾತ್ರ ಬರ್ತಿತ್ತು ವ್ಯಾಸ. ಈಗಿನ ಹೊಸಗಳು ಇನ್ನು ಮೈಕ್ರೋಜೆಟ್ ಬಂದಿದ್ದಾವೆ, ಇವು 26 ಅಡಿ ಜಾಗವನ್ನ ಕವರೇಜ್ ಮಾಡ್ತವೆ. ಹಾಗಾಗಿ ಅದನ್ನೇ ಜೆಟ್ ನಾವು ಇದು ಬಳಸ್ಕೊಂಡು ನಾವು ಇದು ಪದ್ಧತಿನ ಮಾಡಿದ್ವಿ. ನಾವು ಒಂದು ಜೆಟ್ಟಿಂದ ಒಂದು ಜೆಟ್ಟಿಗೆ ಒಂದು 26 ಅಡಿ ಇಡ್ಲಿಲ್ಲ, ಒಂದು ಜೆಟ್ಟಿಂದ ಒಂದು ಜೆಟ್ಟಿಗೆ 20 ಅಡಿ ಅಷ್ಟೇ ಇಟ್ಟಿದ್ದೇವೆ. ಸ್ವಲ್ಪ ನಮಗೆ ಡೌಟ್ ಇತ್ತು, ಮತ್ತೆ ಅದ್ರ ಮತ್ತೆ ಗ್ಯಾಪ್ ಗಿಪ್ ಆದ್ರೆ ಗಿಡಕ್ಕೆ ಸರಿ ನೀರು ಪೂರೆ ಆಗ್ತಿದ್ದಿಲ್ಲ ಅಂತ ಒಂದು ಡೌಟ್ ಇತ್ತು. ಆದ್ರೆ ಅದನ್ನ ನಾವು ಮಾಡಿದ್ದೇವೆ, ಅದಕ್ಕೆ ನೀರು ಬಿಟ್ಟಿದ್ದೇವೆ. ಈಗ ನೀವು ನೋಡಬಹುದು ಎಲ್ಲ ಒದ್ದೆ ಆಗಿದೆ, ಒಂದು ಜಾಗ ನಿಮ್ಗೆ ಸ್ವಲ್ಪ ಒಣ ಕಾಣೋದಿಲ್ಲ, ತುಂಬಾ ಚೆನ್ನಾಗಿ ನೀರು ಕೊಡ್ತದೆ.
ಹಾಗಾದ್ರೆ ಸರ್ ಇದು ನೀವು 16 ಗುಂಟೆ ಜಾಗದಲ್ಲಿ ಎಷ್ಟು ಪಾಯಿಂಟ್ ಮಾಡಿದ್ರೆ ನೀವು ಅದು ಮೈಕ್ರೋಜೆಟ್ಟಿನ ಪಾಯಿಂಟ್ ಎಷ್ಟಿದೆ ಎಷ್ಟಿದೆ? 16 ಗುಂಟೆಗೆ ನಾವು 32 ಪಾಯಿಂಟ್ ಅನ್ನ ಮಾಡಿದ್ದೇವೆ. 16 ಗುಂಟೆಗೆ 32 ಪಾಯಿಂಟ್ ಮಾಡಿದ್ದಾರೆ, 32 ಜೆಟ್ ಅನ್ನ ಕುಂತಿಸಿದ್ದೇವೆ. ಹೌದಾ? ಅಂದ್ರೆ ತುಂಬಾ ಕಡಿಮೆ ಆಗ್ಬಿಡ್ತು ಅಲ್ಲ, ತುಂಬಾ ಕಡಿಮೆ ಪಾಯಿಂಟ್ ಆಗ್ಬಿಡ್ತು. ತುಂಬಾ ಕಡಿಮೆ ಪಾಯಿಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕವರೇಜ್ ಆಗಿದೆ, ಮತ್ತೆ ನೀರು ಕೂಡ ತುಂಬಾ ಚೆನ್ನಾಗಿ ಕರೆಕ್ಟ್ ಈಕ್ವಲ್ ಆಗಿ ಡಿವೈಡ್ ಆಗ್ತದೆ. ಈಗ ಒಂದ್ ವೇಳೆ ನಾವು ಹೆಗಡೆ ಜೆಟ್ ಮಾಡಿದ್ರೆ ಒಂದು 45 ಪಾಯಿಂಟ್ ಆದ್ರೂ ಬೇಕಾಗ್ತಿತ್ತಲ್ಲ, ಹಾಗಾಗಿ ಮೈಕ್ರೋ ಜೆಟ್ ನಮಗೆ ಈ ಮೈಕ್ರೋ ಜೆಟ್ ಕೂರಿಸೋದ್ರಿಂದ ನಮಗೆ ಪಾಯಿಂಟ್ಸ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಮೊದಲು ಆ ನಂಬರ್ ಏನಾದ್ರೂ ಇದೆಯಾ ನೀವು ಕೂರಿಸಿದ್ದು? ಅದು ಹೆಗಡೆ ಜೆಟ್ ಇದು ಮೈಕ್ರೋ ಜೆಟ್ ಅಂತಾನೆ ಬರುತ್ತೆ, ನಿಮಗೆ ತೋರಿಸ್ತೇನೆ. ಅದಕ್ಕೆ ನಂಬರ್ ಮತ್ತೇನು ಇಲ್ಲಲ್ಲ. ಇದರಲ್ಲಿ ಕಂಪ್ನಿಗಳು ನೋಡಿ ತಗೋಬೇಕು ನಾವು. ಎಲ್ಲ ಮೈಕ್ರೋಜೆಟ್ ಅಂತ ಸುಮಾರು ಈಗ ಮಾರ್ಕೆಟ್ ಅಲ್ಲಿ ಬಂದಿದೆ. ನಾವು ಜೈನ್ ಅಂತ ಬರುತ್ತೆ, ಮತ್ತೆ ಇದ್ರದ್ದು ಸ್ವಲ್ಪ ಗ್ರೀನ್ ಲ್ಯಾಂಡ್ ಅಂತ ಇರುತ್ತೆ. ನಾವು ಗ್ರೀನ್ ಲ್ಯಾಂಡ್ ಅನ್ನ ಹಾಕಿದ್ದೇವೆ. ಜೈನ್ ಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂತ ನಮ್ಗೆ ಅವ್ರು ಹೇಳಿದ್ರು. ಹಾಗಿದ್ರೆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇದಕ್ಕೆ ಟೆಫ್ಲಾನ್ ಟೇಪ್ ಏನಾದರೂ ಹಾಕೋ ಅವಶ್ಯಕತೆ ಇಲ್ವಾ ಅದಕ್ಕೆ? ಇಲ್ಲ, ಯಾಕಂದ್ರೆ ನೀರೇ ಬಿಡುವುದಲ್ಲ, ಇಲ್ಲೆಲ್ಲ ನೀರು ಸ್ವಲ್ಪ ಲೀಕೇಜ್ ಆದ್ರೂ ನಡೀತದೆ, ಇಲ್ಲೆಲ್ಲ ನೀರು ಹೋಗ್ತದೆ. ಅಕಸ್ಮಾತ್ ನಿಮಗೆ ಅಷ್ಟು ಲೀಕ್ ಆಗಬಾರ್ದು ಅಂದರೆ ಟೆಫ್ಲಾನ್ ಅನ್ನ ಹೊಡಿಬೋದು ನೀವು ಇದಕ್ಕೆ. ಹೌದಾ? ನೋಡಿ, ಇದು ಗ್ರೀನ್ಲ್ಯಾಂಡ್ ಕಂಪ್ನಿ ಅಂತ ಇದೆ ನೋಡಿ, ಇಲ್ಲಿ ಈ ಮಾರ್ಕನ್ನು ನೋಡೇ ತಗೋಬೇಕು. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಪ್ನಿ. ಇದು ಗ್ರೀನ್ಲ್ಯಾಂಡ್ ಕಂಪನಿ ಒಳ್ಳೇದಂತ ಹೇಳ್ತೀರಾ? ಒಳ್ಳೇದೈತೆ. ಇದೇ ಕ್ವಾಲಿಟಿದು ನಿಮ್ಗೆ ಜೈನಿಂದ ಬರುತ್ತೆ. ಜೈನ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇದು ಸ್ವಲ್ಪ ರೇಟ್ ಕೂಡ ಸ್ವಲ್ಪ ಕಡಿಮೆನೆ ಇದೆ. ಎಷ್ಟು ರೂಪಾಯಿ ಒಂದು ಸರ್ ಇದು? ಇದು ಒಂದು ಜಟ್ಟಿಗೆ 8 ರೂಪಾಯಿ ಬಿಡುತ್ತೆ. ಒಂದು ಜಟ್ಟಿಗೆ 8 ರೂಪಾಯಿನಾ? ಹೌದು. ಹಾಂ, ಈ ರೀತಿ 35 ಪಾಯಿಂಟ್ ಅನ್ನ ಮಾಡಿದ್ರ ನೀವು? ಹಾ, ಸರಿ ಸರಿ ಸರ್. ಅಂದ್ರೆ ಕಡಿಮೆ ಖರ್ಚಿನಲ್ಲೂ ನಾವು ಒಂದೇ ಸಲ ನೀರು ಬಿಡುವಂತ ಒಂದು ವ್ಯವಸ್ಥೆ ಇದು. ಇದರಲ್ಲಿ ಈ ಪದ್ಧತಿ ಮಾಡಿದ್ರೆ ಬೆನಿಫಿಟ್ ಏನಂತ ಹೇಳಿದ್ರೆ, ಇದರಲ್ಲಿ 2-3 ತರ ನಾವು ಬೆನಿಫಿಟ್ ಅನ್ನ ತಗೋಬಹುದು. ಒಂದು, ವಾತಾವರಣ ತಂಪಾಗಿರುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅಡಕೆ ಗಿಡ ಜೊತೆಗೆ ನಾವು ಇದರ ಮಧ್ಯದಲ್ಲಿ ಅಡಕೆ ಗಿಡ ಬೆಳೆದ್ ಬರೆದು ವರ್ಷದೊಳಗೆ ನಾವು ಮಧ್ಯದಲ್ಲಿ ತರಕಾರಿನ ಬೆಳ್ಕೋಬಹುದು. ತರಕಾರಿಗೆ ತುಂಬಾ ಸೂಕ್ತವಾದಂತಹ ನೀರಿನ ಪದ್ಧತಿ ಇದು. ನಾವು ಬದನೆ ಆಗಿರಬಹುದು, ಬೆಂಡೆ, ಟೊಮೆಟೊ, ಈ ತರ ತರಕಾರಿ ಒಂದು ಗಿಡದಲ್ಲಾಗುವಂತಹ ತರಕಾರಿಗಳನ್ನ, ಬೀನ್ಸು ಇತರ ನಾವು ಹಾಕಬಹುದು. ಸರಿ ಸರಿ. ಇದಕ್ಕೆ ಅಂದ್ರೆ ನಿಮ್ದು ಬೋರ್ ಎಷ್ಟು ಇಂಚಿನ ಬೋರಿಂದ ಇದಕ್ಕೆ ನೀರನ್ನ ಪೂರೈಕೆ ಮಾಡ್ತೀರಿ ನೀವು? ನಮ್ದು 3 HP ಪಂಪ್ ಇದೆ, 2 ಇಂಚ್ ಪೈಪ್ ಅಲ್ಲಿ ನಾವು ನೀರನ್ನ ಇದು ಮಾಡ್ತೇವೆ. 2 ಇಂಚ್ ಪೈಪ್ ಅಲ್ಲಿ ಹಾಕ್ತೀರಾ ನೀವು? ಸರಿ, ತೋರಿಸಿ ಸರ್ ನಮಗೆ ನಿಮ್ದು ಮೇನ್ ಲೈನ್ ತೋರಿಸಿ. ಇದು ಮೇನ್ ಲೈನ್ ಬಂದಿರೋದು. ಇದು ಇದು ಮೇನ್ ಲೈನ್, ಇಲ್ಲಿಂದ ನಮ್ಗೆ ಬೋರಿಂದ ನೀರು ಬರುತ್ತೆ. ನಾವು ಇದಕ್ಕೆ ಏನ್ ಮಾಡಿದಂತೆ, ಈ ಏರಿಯಾ ಏನಿದೆ, ಈ ಏರಿಯಾ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಒಂದ್ ಸೈಡ್ ಇಂದ ನೀರು ಕೊಡ್ತಾ ಹೋದ್ರೆ ಲಾಸ್ಟ್ ಏನಿರುತ್ತೆ ಅಲ್ಲಿ ಪ್ರೆಷರ್ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ಅದನ್ನ ಮಧ್ಯದ ಸೆಂಟ್ರಲ್ಲಿ, ಅಲ್ಲಿಂದ ಇಲ್ಲಿಗೆ ನಾವು ಸೆಂಟ್ರಲ್ ಇಂದ ಡಿವೈಡ್ ಮಾಡ್ಕೊಂಡು ಅದನ್ನ ಒಂದ್ ಸೈಡ್ ಈ ಭಾಗ ಒಂದು ಭಾಗ ಮಾಡಿ ಈ ಕಡೆ ಒಂದು ಭಾಗ ಮಾಡಿದ್ವಿ. ಹಾಗಾಗಿ ಪ್ರೆಷರ್ ಈಕ್ವಲ್ ಆಗಿ ಹೋಗುತ್ತೆ, ಸಮವಾಗಿ ಪ್ರೆಷರ್ ಬರುತ್ತೆ. ಹಾಗೆ ನಾವು ಇಲ್ಲಿಂದ ಒಂದು 20-20 ಅಡಿಗೆ ಒಂದು ಟೀ ಅನ್ನ ಹಾಕಿದ್ದೇವೆ. 20-20 ಅಡಿಗೆ ಟೀ ಹಾಕ್ತಾ ಹೋಗಿದ್ರೆ ಅಲ್ಲಿ 20, ಅಲ್ಲಿಂದ ಇಲ್ಲಿಗೆ 20 ಅಡಿ, ಇಲ್ಲಿಂದ ಇಲ್ಲಿಗೆ 20 ಅಡಿ, ಇಲ್ಲಿಂದ ಇಲ್ಲಿಗೆ 20 ಅಡಿ ಆಗುತ್ತೆ. ಈಗ ಈ ತರ ಜಟ್ಟಿನ ಸಾಲು ಕಾಣ್ತಾ ಇದೆಯಲ್ಲ, ಈ ಜಟ್ಟಿನ ಸಾಲು ಒಂದ್ ಸಾಲಿಂದ ಒಂದ್ ಸಾಲಿಗೆ 20 ಅಡಿ ಡಿಸ್ಟೆನ್ಸ್ ಅನ್ನ ಇಟ್ಟಿದ್ದೇವೆ. ನಾವು ಇದು 25 ವರೆಗೂ ಇಡಬಹುದು. ಇದು ಒಂದು ಜಟ್ಟಿನ ಕವರೇಜ್ 26 ಅಂತ ಕಂಪ್ನಿಯಿಂದ ಇರುತ್ತೆ. ಅದು ಹೆಚ್ಚು ನೋಡಿದ್ರೆ 26 ಜಾಸ್ತಿ ಮಾಡ್ತಾ ಇದೆ. ನಮ್ದು ಅಲ್ಲಿ ನೀರು ಬಿಟ್ಟಿದ್ದು ಜಟ್ ಅಲ್ಲಿ ಇರೋದು, ಇಲ್ಲಿ ಮಟ್ಟ ಒಂದು ಜಟ್ಟನ್ನ ಕವರೇಜ್ ಮಾಡಿದೆ ನೋಡಿ. ಈ ರಸ್ತೆ ತನಕ ಬಂದಿದೆ ನೀರು, ಅಂದ್ರೆ ತುಂಬಾ ಕವರೇಜ್ ಜಾಸ್ತಿ ಇದೆ. ನಾವು ಸ್ವಲ್ಪ ಹತ್ರ ಇಟ್ಕೊಂಡಿದ್ದೇವೆ, ಯಾಕಂದ್ರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹೋಗ್ತದೆ, ಕಡಿಮೆ ಜಾಗದಲ್ಲಿ ಒಂದೇ ಸಲ ನೀರು ಹೋಗ್ಲಿ ಅಂತ ಹೇಳಿ. ಈಗ 20-20 25-25 ಕೂಡ ಮಾಡ್ಕೋಬಹುದು ಸುಲಭವಾಗಿ. ನಮ್ಗೆ ದೊಡ್ಡ ಜಾಗ ಇದ್ದವರು, ದೊಡ್ಡ ತೋಟ ಇದ್ದವರು ಪಾರ್ಟಿಷನ್ ಮಾಡ್ಕೊಂಡು ಅದರಲ್ಲಿ 25-25 ಅಡಿಗೆ ಇಟ್ಟರು ಕೂಡ ನೀರು ತುಂಬಾ ಚೆನ್ನಾಗಿ ಪೂರೈಕೆ ಆಗ್ತದೆ. ಸರ್, ಯಾವೆಲ್ಲ ಪರಿಕರಗಳು ಬೇಕಾಗುತ್ತೆ ಇದಕ್ಕೆ? ಈಗ ನಾವು ಇದಕ್ಕೆ 2 ಇಂಚಿನ ಪೈಪ್ ಹಾಕಿದ್ದೇವೆ. 2 ಇಂಚಿನ ಮೇನ್ ಪೈಪ್ ಹಾಕಿದ್ರೆ ನೀವು ಹಾಕಿದ್ದೇವೆ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ಪೈಪ್ ಲೈನ್ ಮಾಡ್ತೀವಲ್ಲ ನಾವು, ಈ ಅಡಿಕೆ ತೋಟದಲ್ಲ ಮಾಡುವಂತ ಪೈಪ್ ಲೈನ್ ಯಾವುದೇ ಇದೆ, ಇದು ಶಾಶ್ವತವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿಯ ಪೈಪ್ ಅನ್ನ ಹಾಕ್ಬೇಕು. ISI ಮಾರ್ಕ್ ಇರುವಂತಹದ್ದು. ಮಿನಿಮಮ್ 4 kg ಪೈಪ್ ಅನ್ನ ಹಾಕ್ಬೇಕು ನಾವು. 2 ಇಂಚಿನ ಪೈಪ್ ಏನು ಹಾಕ್ತೀವಿ, ಮಿನಿಮಮ್ 4 kg ಇರುವಂತ ಪೈಪ್ ಇರಬೇಕು. ಇವ್ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾವು A1 ಪ್ಲಾಸ್ಟ್ ಅಂತ ಹೇಳ್ಕೊಂಡು ಕಂಪ್ನಿಯನ್ನ ಹಾಕಿದ್ದೇವೆ. A1 ಪ್ಲಸ್ ಅಂತ ಒಂದು ಕಂಪ್ನಿಯನ್ನು ಹಾಕಿದ್ದೇವೆ ನೋಡಿ. ಇದು ISI ಮಾರ್ಕ್ ಇದೆ, ಮತ್ತೆ ಇದು 4 kg ಇರುತ್ತೆ ನೋಡಿ.
ಫೋರ್ ಕೆಜಿ ಇರುವಂತ ಪೈಪ್ ನ ಇಲ್ಲಿ ಸಿಕ್ಸ್ ಕೆಜಿನೂ ಬರುತ್ತೆ, ಇನ್ನು ಹೆವಿ ಇರುತ್ತೆ, ಅಷ್ಟು ಅವಶ್ಯಕತೆ ಆಗುದಿಲ್ಲ. ಅಕಸ್ಮಾತ್ ನೀವು ಇನ್ನೂ ಹೆವಿ ಹಾಕ್ಬೇಕಂದ್ರೆ ಫೋರ್ ಕೆಜಿ ಆಗ್ಬೋದು. ಇದರಲ್ಲಿ 2.5 kg ಬರುತ್ತೆ, 3 kg ಬರುತ್ತೆ, ಅದು ಮಾತ್ರ ಪೈಪ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ಏನಾದ್ರೂ ಆಯ್ತು ಅಥವಾ ನಿಮ್ ಪ್ರೆಷರ್ ಜಾಸ್ತಿ ಆಯ್ತು ಏನಾದ್ರು ಅಂದ್ರೆ ಪೈಪ್ಗಳು ಒಡೆದೋಗ್ತವೆ, ಮತ್ತೆ ಬಹಳ ದೀರ್ಘಕಾಲ ನಿಮ್ಗೆ ಬಾಳಿಕೆ ಬರುದಿಲ್ಲ. ಇದರಲ್ಲಿ ತುಂಬಾ ಬೇರೆ ಬೇರೆ ಕಂಪ್ನಿಗಳು ಇದಾವೆ, ನೀವು ಜೈನ್ ಕಂಪ್ನಿಯ ಬಳಸಬಹುದು ಅಥವಾ ಪಿನೋಲೆಕ್ಸ್ ಇದೆ, ಇತರ ಬೇರೆ ಬೇರೆ ಕಂಪ್ನಿಗಳಿವೆ. ನಿಮ್ಗೆ ಯಾವ ತರ ಸೂಕ್ತ ಆಗುತ್ತೆ ನಿಮ್ಗೆ ಬೆಲೆಯಲ್ಲಿ ಅದನ್ನ ಆ ಥರ ಪೈಪ್ನ, ಆದ್ರೆ 4 kg ಏನಿದೆ ಅದು ಇಂಪಾರ್ಟೆಂಟ್ ಇದೆ. ಮತ್ತೆ ISMR ಇರುವಂತಹ ಪೈಪ್ಗಳನ್ನ ಬಳಸಿ. ಇಂತಹ ಪೈಪ್ಗಳನ್ನ ತಂದಿದ್ದೇವೆ, ಮತ್ತೆ ಒಂದು ಟೀಯನ್ನ ಡಿವೈಡ್ ಮಾಡಿ ಒಂದು ಟೀವನ್ನ ಹಾಕಿದ್ದೇವೆ. ಮತ್ತೆ ಈ ಇಂತಹ ಟೀಗಳು ಒಂದು ನಾವು ಎಷ್ಟು ಲೈನ್ ಹಾಕಿದ್ದೇವೆ, 8 lines ಹಾಕಿದ್ದೇವೆ. ಯಾವ ಇಂಥ ಟೀ ಅಂದ್ರೆ ಇದು 2 1/2 inch × 1/2 inch ಹಾಕಿದ್ದೇವೆ. ಇಂಥ ಟೀ ನಾವು 8 lines ಡಿವೈಡ್ ಮಾಡಿದ್ದೇವೆ, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಇದು 8 lines ಈ ತರ ಉದ್ದಕ್ಕೆ ಮಾಡಿದ್ದೇವೆ ನಾವು, ಹಾಗಾಗಿ ಇಂತಹ 8 tea ಬೇಕಾಗುತ್ತೆ. ಮತ್ತೆ ಇದಕ್ಕೆ 1/2 inch ಪೈಪ್, ಈ 1/2 inch ಪೈಪ್ ಕೂಡ ನಾವು A1 ಪ್ಲಸ್ ನಿಂದಾನೇ ಹಾಕಿದ್ದೇವೆ. ಅದೇ ಕ್ವಾಲಿಟಿ ಒಂದು ಕ್ವಾಲಿಟಿಯ ಪೈಪ್ ಗಳನ್ನ ಹಾಕಿದ್ದೇವೆ, ಯಾಕಂದ್ರೆ ಶಾಶ್ವತವಾಗಿ ಮಾಡಬೇಕಾಗಿತ್ತು. ಇದೇ ಇಲ್ಲಿ ಮುಂದುವರೆದು ಇಲ್ಲಿ ಬಂದು ಇಲ್ಲಿ ಮುಂದೆ ಟೀ ಕೊಟ್ಟಿದ್ದೀರ ನೀವು, ಅಲ್ಲಿ ನಾವು ಮುಂದೆ ತೋರಿಸ್ತೇನೆ. ಅಲ್ಲಿ ನಾವು ಅದಕ್ಕೆ ನೀವು ವಿಡಿಯೋ ಮಾಡ್ತಕ್ಕೆ ಹೇಳಿದ್ದಕ್ಕೆ ನಾವು ಇದು ಮುಚ್ಚಲಿಲ್ಲ, ಇಲ್ಲಿ ಮಣ್ಣನ್ನ ಮುಚ್ಚಿದ್ದೇವೆ ನಾವು. ಹೌದಾ, ಹಾಗೆ ತೋರಿಸಿ ಬನ್ನಿ ಅಲ್ಲಿ ನಿಮಗೆ. ಈ ಜಾಗ ಮೊದಲೇ ಕ್ಲೀನ್ ಮಾಡಿದ್ದ ಇತ್ತ ಸರ್ ಅಥವಾ ನೀವು ಕ್ಲೀನ್ ಮಾಡ್ಕೊಂಡ್ರೆ? ಇವಾಗ ಅರ್ಧ ಇಂಚ್ ಪೈಪ್ ಅನ್ನ ಹಾಕಿದ್ದೇವೆ. 1/2 inch ಪೈಪ್ಗೆ ನಾವು ಮ್ಯಾಕ್ಸಿಮಮ್ 4 jets ಹಾಕ್ಬಹುದು. ಈಗ ನಿಮ್ಗೆ 5-6 jet ಉದ್ದ ಇದೆ ನಿಮ್ದು ಪಟ್ಟಿ, ನೀವು 5-6 jet ಹಾಕ್ತೀನಿ ಅಂತ ಹೇಳಿದ್ರೆ ಇದು 3/4 inch ಪೈಪ್ ಹಾಕ್ಬೇಕಾಗುತ್ತೆ. 3/4 inch ಪೈಪ್, ಅದಕ್ಕೂ ಜಾಸ್ತಿ 8 jet ಮಾಡ್ತೇವೆ, 9-10 jet ಮಾಡ್ತೇವೆ ಅಂತ ಹೇಳಿದ್ರು 1 inch ಪೈಪ್ ಹಾಕ್ಬೇಕಾಗುತ್ತೆ. ಅವಾಗ ಈ ಟೀ ನೀವು 2 1/3 ಟೀ ಅನ್ನ ತಗೋಬೇಕಾಗುತ್ತೆ. ನೀವು 1/2 inch ಮಾಡಿದ್ರೆ ಅದಕ್ಕೆ 4 jet ಕುರಿಸಿದ್ರೆ 4 jet ಕರೆಕ್ಟ್ ಆಗಿತ್ತು, ಅದಕ್ಕೆ ನಾವು 1/2 inch ಪೈಪ್ ಅಲ್ಲೇ ನಾವು ಇದ್ ಮಾಡಿದ್ದೇವೆ. ಅದಕ್ಕೆ ಈ ಕರೆಕ್ಟ್ ಅಲ್ಲಿಂದ ಇಲ್ಲಿಗೆ ನಾವು 20-20 ಅಡಿಗೆ ಒಂದೊಂದು ಪಾಯಿಂಟ್ ಅನ್ನ ಮಾಡಿ ಅಲ್ಲಿಗೆ ನಾವು ಒಂದೊಂದು ಜೆಟ್ ಅನ್ನ ಹಾಕಿದ್ದೇವೆ. ನೀವು ಇಲ್ಲಿ ನೋಡಿರ್ಬೋದು, ಇಲ್ಲಿ ನೋಡಿ ISMR A1 ಪ್ಲಸ್ ಅಂತ ISMR ಇರುವಂತಹ ಒಂದು ಪೈಪ್ ಅನ್ನ ಹಾಕಿದ್ದೇವೆ. ನೋಡಿ ಇದು 1 pipe 1 kg ಇರುತ್ತೆ ಪೈಪ್, 1/2 inch ಕಂಪ್ನಿಯಿಂದ ಹಾಕಿದ್ದೇವೆ. ಅಂದ್ರೆ ಇದು ಬಿಸಿಲಲ್ಲಿ ಇರುತ್ತಲ್ಲ ಹೊರಗಡೆ, ಲಘು ಹಾಳಾಗಬಾರ್ದು ಹಾಗಾಗಿ. ಮತ್ತೆ ಇದಕ್ಕೆ ಒಂದು ಗೂಟವನ್ನ ಸಪೋರ್ಟಿಗೆ ಕೊಟ್ಟಿದ್ದೇವೆ, ಯಾಕಂತ ಹೇಳಿದ್ರೆ ಇದು ಉದ್ದರ ಲೆಂತ್ ಇದ್ದಕ್ಕೆ ಈಗ ಬಳುತ್ತದೆ, ನೀರ್ ಬಂದ ತಕ್ಷಣ ಬಳುತ್ತದೆ, ಒಜ್ಜಿಗೆ ಬಿದ್ದೋಗುತ್ತೆ, ಹಾಗಾಗಬಾರ್ದು ಹೇಳಿ ನಾವು ಟೆಂಪ್ರವರಿ ನಾವು ಈ ತರ ಗೂಟನ ಕೊಟ್ಟಿದ್ದೇವೆ. ಇದಕ್ಕೆ ನಾವು ಬಿದಿರಿನ ಗೂಟನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಒಂದು 5-4 ವರ್ಷ ಏನು ಟೆನ್ಷನ್ ಇರುವುದಿಲ್ಲ. ಹೀಗೆ ನಾವು ಇದಕ್ಕೆ 4 jets ಕುಂದಿಸಿದ್ದೇವೆ, 1, 2, 3, 4. ಸರಿ ಸರಿ ಸರಿ. ಹಾಗೆ ಈ ಕಡೆ ಲಾಸ್ಟಿಗೆ ನಾವು ಈ ತರ ಕೆಲವೊಬ್ರು ಎಂತ ಮಾಡ್ತಾರೆ, ಇಲ್ಲಿ ಫುಲ್ ಟೈಟ್ ಆಗಿ ಕ್ಲೋಸ್ ಆಗಿ ಎಂಡ್ ಕ್ಯಾಪ್ ಇದ್ರದ್ದು ಹಾಕ್ಬಿಡ್ತಾರೆ, ಗಮ್ಮಿಂದು ಹಾಕ್ಬಾರ್ದು. ಯಾಕಂತ ಹೇಳಿದ್ರೆ ನಾವು 1 ವರ್ಷ ಆಗ್ಲಿ 2 ವರ್ಷ ನಂತರ ಮತ್ತು ಮಳೆಗಾಲದ ಮೋಟೆಲ್ಲ ಬಂದಿಟ್ಟಾಗ ಅದ್ರ ಕಸ ಎಲ್ಲ ತುಂಬಿರುತ್ತೆ, ಇರುವಿಗಿರೋ ಕಸ ಎಲ್ಲ ಹೊಗ್ಸಿರುತ್ತೆ, ಅವಾಗ ಎಂತಾಗುತ್ತೆ ಅಂತ ಹೇಳಿ ನಾವು ಮೋಟರ್ ಚಾಲು ಮಾಡಿದಾಗ ಅದೆಲ್ಲ ಕಸ ಇದ್ರೊಳಗೆ ಹೋಗಿ ಜೆಟ್ಗಳು ಬ್ಲಾಕ್ ಆಗ್ತವೆ. ಅದಾಗಬಾರ್ದು ಅಂತ ಹೇಳಿ ಲಾಸ್ಟಿಗೆ ಈ ತರ ಥ್ರೆಡ್ ಇರುವಂತ ಕ್ಯಾಪ್ಗಳನ್ನ ಹಾಕೋಬೇಕು. ಇದಕ್ಕೆ ಒಂದು ಎಲ್ಬೋ ಅನ್ನ ಹಾಕಿ ಸ್ವಲ್ಪ ಮೇಲಕ್ಕೆ ಎತ್ತಿಟ್ಟೇವೆ, ಯಾಕಂತ ಹೇಳಿದ್ರೆ ನಾಳೆ ನಮ್ಗೆ ಇಲ್ಲಿಂದ ನೀರು ತಗೋಬೇಕಂತ ಹೇಳಿದ್ರು, ಈಗ ಔಷಧಿಗಳನ್ನ ಹಾಕ್ಬೇಕು, ಅದಕ್ಕೆ QRC ನಾವು ಕುಂದಿರಿಸ್ಕೊಂಡು ಇಲ್ಲಿಂದ ನೀರು ನಾವು ತಕ್ಕೋಬಹುದು ಈಸಿಯಾಗಿ. ಈ ತರ ಥ್ರೆಡ್ ಕ್ಯಾಪ್ಗಳನ್ನ ಹಾಕಿದ್ದೇವೆ ನಾವು. ನೋಡಿ ಇಲ್ಲೆಲ್ಲ ಕಸ ಬಂದಿರುತ್ತೆ ಸರಿ, ಎಲ್ಲಿ ಎಂಡಿಗೆ ಸುಮಾರು ಜನ ಬಂದಿದ್ದಾಗ ಇದನ್ನ ಓಪನ್ ಮಾಡಿಕೊಂಡು ಮೋಟರ್ನ ಚಾಲು ಮಾಡ್ಕೋಬೇಕು, ಅವಾಗ ಇರುವಂತ ಕಸ ಪೈಪ್ಲಲ್ಲಿ ಇರುವಂತ ಎಲ್ಲ ಕಸ ಹೊರಗೆ ಬರುತ್ತೆ, ನಂತರ ಜಟ್ಟಿಗೆ ಹೋಗುತ್ತೆ, ಅವಾಗ ಮತ್ತೆ ನಾವು ಕ್ಲೋಸ್ ಮಾಡಿ ಮೋಟರ್ನ ಚಾಲು ಮಾಡಬೇಕು ಸುಲಭವಾಗಿ. ಎರಡು ಎಂಡು ಆ ಥರನೇ ಮಾಡಿದ್ದೇವೆ ನಾವು. ಹಾಗಾದ್ರೆ ಸರ್ ಇದಕ್ಕೆ ಕಾಸ್ಟ್ ಎಷ್ಟು ಬಿತ್ತು ನಿಮಗೆ? ಇದು ಫುಲ್ ಜೆಟ್ ಮಾಡ್ಲಿಕ್ಕ ಫುಲ್ ನಿಮ್ದು 16 ಗುಂಟೆ ಜಾಗದಲ್ಲಿ ಫುಲ್ ಜೆಟ್ಟು ಎಲ್ಲ ಹಿಡಿದು ಖರ್ಚು
ಒಂದು 10,000 ಖರ್ಚು ಬಂತು. 10,000 ಖರ್ಚು ಬಂತ? 10,000 ಪರ್ಮನೆಂಟ್ ವಾಟರ್ ಸೊಲ್ಯೂಷನ್ ಆಯ್ತು ನಮಗೆ. ನೋಡಿ ವೀಕ್ಷಕರೇ, ಒಂದು 16 ಗುಂಟೆಯಷ್ಟು ಜಾಗದಲ್ಲಿ ನೀವು 10,000 ಇಡೀ ಒಂದು ನೀರಾವರಿಗೆ ಏನೇನು ಪರಿಕರಗಳು ಬೇಕು ಎಲ್ಲ ಪರಿಕರಗಳನ್ನು ನೀವು ಪಡ್ಕೊಂಡು ಫುಲ್ ನೀವೊಂದು ನೀರಾವರಿಯನ್ನು ನೀವು ಕಲ್ಪಿಸಬಹುದು. 16 ಗುಂಟೆಯಷ್ಟು ಜಾಗಕ್ಕೆ ಅಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಬಹುದಾಗಿದೆ.